ಅಶ್ವಿನಿ ನಕ್ಷತ್ರ ಎಂಬ ಧಾರಾವಾಹಿಯ ಮೂಲಕ ಜೆಕೆ ಮತ್ತು ಮಯೂರಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಸುಮಾರು 9 ವರ್ಷಗಳ ಹಿಂದೆ ಶುರುವಾದಂತ ಇವರ ಗೆಳೆತನ ಈಗಲೂ ಕೂಡ ಹಾಗೆ ಇದೆ. ಸದ್ಯಕ್ಕೆ ಮಯೂರಿ ಅವರು ಸಿನಿಮಾ ರಂಗದಿಂದ ಬಹಳಷ್ಟು ದೂರ ಉಳಿದಿದ್ದಾರೆ. ಮಗುವಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಮಯೂರಿ ಅವರು ತಮ್ಮ ಮಗನೊಟ್ಟಿಗಿರುವಂತಹ ಹಲವು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ಶೇರ್ ಮಾಡಿಕೊಳ್ತಿರ್ತಾರೆ. ಎಷ್ಟು ವರ್ಷಗಳಾದ್ರೂ ಈ ಅಶ್ವಿನಿ ನಕ್ಷತ್ರ ಎಂಬ ಧಾರಾವಾಹಿಯನ್ನು ಯಾರು ಕೂಡ ಮರೆಯಲು ಸಾಧ್ಯವಿಲ್ಲ. ಸೂಪರ್ ಸ್ಟಾರ್ ಜೆಕೆ ಜೈರಾಮ್ ಕಾರ್ತಿಕ್ ಈಗ ಮತ್ತೆ ಮಯೂರಿ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಹೊಸ ಶೋನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಮಿಂಚಲಿದ್ದಾರೆ. ಇದೀಗ ಹಲವು ವರ್ಷಗಳ ಬಳಿಕ ಮತ್ತೆ ತೆರೆ ಹಂಚಿಕೊಳ್ಳುತ್ತಿರುವುದು ವಿಶೇಷ ಮತ್ತು ಸರ್ಪ್ರೈಸ್ ಎನ್ನಬಹುದು. ಅಭಿಮಾನಿಗಳು ಈ ಹೊಸ ಫೋಟೋಸ್ಗಳನ್ನು ನೋಡಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. 35 ವರ್ಷವಾದರೂ ಕೂಡ ಸೂಪರ್ ಸ್ಟಾರ್ ಜೆಕೆ ಅವರು ಈಗಲೂ ಕೂಡ ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿದ್ದಾರೆ. ಅನೇಕ ಹೆಣ್ಣು ಮಕ್ಕಳ ಮದುವೆಯ ಪ್ರಪೋಸಲ್ಗಳು ಕೂಡ ಬರ್ತಿದೆ. ಅದ್ಯಾಕೋ ಜೆಕೆ ಮಾತ್ರ ಮದುವೆಗೆ ಮನಸ್ಸು ಮಾಡಿಲ್ಲ. ಇನ್ನು ಮಯೂರಿ ಅವರು ಕಳೆದ ವರ್ಷವಷ್ಟೇ ಅರುಣ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಸರಳವಾಗಿ ಕಾಲಿಟ್ರು, ಅದು ಲಾಕ್ಡೌನ್ ಸಮಯದಲ್ಲಿ. ಈಗಾಗಲೇ ಆರವ್ ಎಂಬ ಮುದ್ದಾದ ಮಗನಿದ್ದಾನೆ. ಮಗುವನ್ನು ನೋಡಿಕೊಳ್ಳುವುದರಲ್ಲೇ ಮಯೂರಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಸಿನಿಮಾಗಳಿಂದ ಬ್ರೇಕ್ ಅನ್ನ ಪಡೆದಿದ್ದು ಆಗಾಗ ಕೆಲ ಜಾಹೀರಾತುಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಇನ್ನು ಜೆಕೆ ಅವರು ಕೂಡ ತಮ್ಮದೇ ಆಗಿರುವಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಶ್ವಿನಿ ನಕ್ಷತ್ರ ಪ್ರಸಾರವಾಗಿ 8-9 ವರ್ಷಗಳಾಯಿತು. ಈ ಜೋಡಿಯನ್ನು ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಇದೀಗ ಹೊಸದೊಂದು ಸಂತೋಷದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಜೆಕೆ ಮತ್ತು ಮಯೂರಿ ಇದೀಗ ಮತ್ತೆ ತೆರೆ ಮೇಲೆ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಿರುತೆರೆಯ ಸೂಪರ್ ಹಿಟ್ ಜೋಡಿಗಳಲ್ಲಿ ಜೆಕೆ ಮತ್ತು ಮಯೂರಿ ಅವರು ಕೂಡ ಒಬ್ರು. ಬಹುಶಃ ಯಾವುದೋ ಒಂದು ಹೊಸ ಶೋನಲ್ಲಿ ಇಬ್ಬರು ಭಾಗಿಯಾಗ್ತಿದ್ದಾರೆ ಅನ್ಸುತ್ತೆ. ಶೀಘ್ರದಲ್ಲೇ ನಿಮ್ಮ ಮುಂದೆ ಅಂತ ಬರೆದುಕೊಂಡಿದ್ದಾರೆ. ನಿಮಗೂ ಕೂಡ ಈ ಜೋಡಿ ಇಷ್ಟನ? ಹಾಗೆ ಅಪರೂಪದ ಹೊಸ ಫೋಟೋಸ್ಗಳನ್ನ ನೋಡಬಹುದು. ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.